ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಈಗ ಇಂಟರ್ನೆಟ್ಟಿನ ಜಗತ್ತಲ್ಲಿ ಎಜುಕೇಷನ್ ಒಂದು ಹಗಲುಗೊಳ್ಳೆ ಆಗಿಬಿಟ್ಟಿದೆ. ಸೊ ಎಜುಕೇಷನ್ ಅನ್ನೋ ಹೆಸರಲ್ಲಿ ಸುಮಾರು ಜನ, ಸೊ ದೊಡ್ಡ ದೊಡ್ಡ ಕಂಪನಿಗಳು ಸಾವಿರಾರು ಗಟ್ಟಲೆ ಹಣವನ್ನು ಕೊಳ್ಳೆ ಹೊಡಿತಿದೆ. ಸೊ ಈ ಥರ ಎಲ್ಲ ನೋಡ್ತಿರುವಾಗ ನಮಗೆ ಹೆಂಗೆಲ್ಲ ಹೊಟ್ಟೆ ಉರಿಯುತ್ತೆ. ಜಸ್ಟ್ ಒಂದು 5ನೇ ಕ್ಲಾಸ್, 6ನೇ ಕ್ಲಾಸ್ ಪಾಠಕ್ಕೆಲ್ಲ 10,000, 20,000, 30,000, ಸೊ ಈ ಥರ ಎಲ್ಲ ಚಾರ್ಜಸನ್ನು ಮಾಡ್ತಾರೆ. ಸೊ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡನ್ನು ಮಾಡಿಸ್ಲಿಕ್ಕೆ ಮಕ್ಕಳಿಗೆ, ಸೊ ಲಕ್ಷಗಟ್ಟಲೆ ಅಡ್ವರ್ಟೈಸಲ್ಲಿ ದುಡ್ಡನ್ನು ಹಾಕ್ತಾರೆ, ಮತ್ತು ಮಕ್ಕಳ ಹತ್ರ ಸಾವಿರಾರು ಗಟ್ಟಲೆ ದುಡ್ಡನ್ನು ತಕ್ಕೊಂಡು ಅವರು ಕೋಟ್ಯಾಧೀಶರು ಆಗ್ತಾರೆ. ಸೊ ಇದನ್ನೆಲ್ಲ ಬಿಡೋಣ. ಈಗ ನಾರ್ಮಲ್ ಆಗಿರೋ ನಮಗೆ ಆನ್ಲೈನ್ನಲ್ಲಿ ಪಾಠ ಕಲಿಬೇಕು ಅಂದರೆ ಏನು ಮಾಡ್ಬೋದು? ಸೊ ನಾನು ನನ್ನ ಪಾಡಿಗೆ ಮೇಲ್ ಚೆಕ್ ಮಾಡ್ತಿದ್ದ, ಅದರಲ್ಲಿ ಒಂದು ಇಮೇಲ್ ಬಂತು. ಸೊ ಅದರಲ್ಲಿ ಏನೆಲ್ಲ ಪ್ರಪೋಸ್ ಮಾಡಿದ್ರು ಅಂತ ನೋಡಿದ್ರೆ, ಸೊ ನಮ್ಮದು class23.com ಅಂತ. ಸೊ ಈ ಒಂದು ನಮ್ಮ ಕ್ಲಾಸ್ನಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಮಕ್ಕಳಿಗೆ ಕ್ಲಾಸಸ್ಸನ್ನು ಮಾಡ್ತೀವಿ, 5ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ. ಓಕೆ, ಸೊ ಬರೀ 23 ರೂಪಾಯಿ ಕಟ್ಟಿದ್ರೆ ನಿಮ್ಮದು ಯಾವ ಕ್ಲಾಸು ಆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವ, ಸೊ ಆ ಒಂದು ಕ್ಲಾಸ್ನಲ್ಲಿ ಏನೆಲ್ಲ ಪಾಠಗಳಿದೆಯೋ, ಸೊ ಅದೆಲ್ಲ ವಿಡಿಯೋ ಪಾಠಗಳಾಗಿ ನಿಮಗೆ ಸಿಗುತ್ತೆ. ನೀವು ಆರಾಮಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಎಲ್ಲ ಪಾಠಗಳನ್ನು ಕಲ್ತ್ಕೊಬೋದು. ಸೊ ಇದು ನನಗೆ ತುಂಬಾ ಒಳ್ಳೆಯ ವಿಷಯ ಅಂತ ಅನ್ನಿಸ್ತು. ಸೊ ನನ್ನ ಪ್ರಕಾರ ಏನು ಇದು ಆಪ್ಷನ್ ಇದೆ, ನಾವು ಬೇರೆ ಒಂದು ಅಪ್ಲಿಕೇಶನ್ಗಳಲ್ಲಿ ಏನು ಅಡ್ವರ್ಟೈಸಲ್ಲಿ ನೀವು ನೋಡ್ತೀರಾ ನಿಮ್ಮ ಮಕ್ಕಳು ಮೊಬೈಲ್ನಲ್ಲೇ ಎಲ್ಲ ಪಾಠಗಳನ್ನು ಕಲ್ತ್ಕೊಬೋದು ಅಂತ, ಅಷ್ಟಕ್ಕೊಂದು 1,000 ರೂಪಾಯಿ ಹಣ ಕಟ್ಟೋ ಬದಲು ನಿಮ್ಮ ಮಕ್ಕಳಿಗೆ ಹಳ್ಳಿಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಬರೀ 23 ರೂಪಾಯಿ ಪಾಠಕ್ಕೆ. ಸೊ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಕೊಡೋದಾದರೆ, ಸೊ ಈ ರೀತಿ ಪ್ಲಾಟ್ಫಾರ್ಮ್ಗೆ ನೀವು ಹೋಗಬಹುದು. ಅದನ್ನು ಬಿಟ್ಟು ನೀವು 1,000 ಗಟ್ಟಲೆ ಎಕ್ಸ್ಟ್ರಾ ಹಣವನ್ನು ಖರ್ಚು ಮಾಡಬೇಡಿ. ಸೊ ಇದು ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ಈ ಒಂದು ವೆಬ್ಸೈಟ್ನ ಬಗ್ಗೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋ ಏನಿದೆಯೋ ಎಲ್ಲ ಒಂದು ನೆಂಟರಿಗೂ ಶೇರ್ ಮಾಡಿ. ನಿಮ್ಮ ನೆಂಟರೆಲ್ಲ ಇರ್ತಾರಲ್ವ, ಸೊ ಅವರಿಗೂ ಮಕ್ಕಳಿರುತ್ತೆ, ಅವರಿಗೂ ಶೇರ್ ಮಾಡಿ. ಒಂದು ವೇಳೆ ಇದು ಅವರಿಗೆ ಯೂಸ್ಫುಲ್ ಆಗಿರಬಹುದು, 5ನೇ ಕ್ಲಾಸಿಂದ 10ನೇ ಕ್ಲಾಸ್ ಇರೋ ಹುಡುಗರು ಅವ್ರ ಮನೇಲಿದ್ದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ನಾವು ಕ್ಲಾಸಲ್ಲಿ ಕೇಳೋ ಪಾಠದಕ್ಕಿಂತ ಅದನ್ನು ಮತ್ತೆ ಬಂದು ವಿಡಿಯೋದಲ್ಲಿ ನೋಡಿದ್ರೆ ಇನ್ನೂ ನಮಗೆ ಚೆನ್ನಾಗಿ ಮೈಂಡಲ್ಲಿ ಉಳ್ಕೊಂಡಿರುತ್ತೆ. ಓಕೆ, ಇನ್ನೂ ಚೆನ್ನಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.